ಸಚಿವ ವಿ ಸೋಮಣ್ಣ ಎಲ್ಲೂ ಹೋಗೋದಿಲ್ಲ, ಅವರು ನಮ್ಮಲ್ಲೇ ಇರ್ತಾರೆ, ಮುಂದೆಯೂ ಕೂಡ ಸೋಮಣ್ಣ ನಮ್ಮ ಜೊತೆಗೆ ಇರ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಸೋಮಣ್ಣ ಅವರು ಪಕ್ಷವನ್ನು ತೊರಿತಾರೆ ಅನ್ನುವಂಥ ಮಾತುಗಳು ಬಹಳ ಬಲವಾಗಿ ಕೇಳಿಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋಮಣ್ಣ ನಾನು ಹಳೆ ಸ್ನೇಹಿತರು, ನಮ್ಮ ಭೇಟಿ ಮೊನ್ನೆ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದರು ಬಸವರಾಜ ಬೊಮ್ಮಾಯಿ ಅವರು, ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಅವರ ನಾವು ಹಳೆ ಸ್ನೇಹಿತರು, ನಮ್ಮ ಭೇಟಿ ಕೇವಲ ಔಪಚಾರಿಕವಾದದ್ದು ಅಂತ ಹೇಳಿದ್ದಾರೆ. ಸೋಮಣ್ಣ ನಮ್ಮ ಜೊತೆಗಿದ್ದಾರೆ, ಜೊತೆಯೇ ಇರ್ತಾರೆ. ಕರ್ನಾಟಕದಲ್ಲಿ ಮೋದಿ ಸುನಾಮಿ ಶುರುವಾಗಿದೆ, ಕಾಂಗ್ರೆಸ್ ನಾಯಕರಿಗೆ ನಡುಕ ಆರಂಭವಾಗಿದೆ. ಪ್ರಧಾನಿ ಮೋದಿ ರಾಜ್ಯದ ಹಲವೆಡೆ ಪ್ರಚಾರ ಮಾಡಿದ್ದಾರೆ, ಪ್ರಧಾನಿ ಬಂದು ಹೋದ ಮೇಲೆ ಬಿಜೆಪಿಗೆ ಮತ್ತಷ್ಟು ವಿಶ್ವಾಸ ಬಂದಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಿರಂಗಗಳು ನೀನೇ ಅಂತ ಅಲ್ಲ. ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅವರು ನಮ್ಮ ಜೊತೆಲೇ ಇದ್ದಾರೆ, ಮುಂದೆನೂ ನಮ್ಮ ಜೊತೆಗೇ ಇರ್ತಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಊಹಾಪೋಹಗಳನ್ನು ಮಾಡುವ ಅವಶ್ಯಕತೆ ಇಲ್ಲ, ಅವರೆಲ್ಲೂ ಹೋಗೋದಿಲ್ಲ, ಸೋಮಣ್ಣ ಅವರು ವಿ ಸೋಮಣ್ಣ ಅವರು ಎಲ್ಲೂ ಹೋಗೋದಿಲ್ಲ, ನಮ್ಮ ಜೊತೆಗೇ ಇರ್ತಾರೆ ಅಂತ ಹೇಳಿ, ಯಾಕಂದರೆ ಮಾತನಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನೋಡಬಹುದು ನೀವು, ಜಗದೀಶ್ ಶೆಟ್ಟರು ಮತ್ತು ಹಾಗೆ ಪ್ರಹ್ಲಾದ್ ಜೋಶಿ ಅವರು, ಸಿ ಎಂ ಬೊಮ್ಮಾಯಿ ಅವರು, ಸೋಮಣ್ಣ ಅವರು ಜೊತೆಗೆ ಭೇಟಿಯಾಗಿದ್ದಾರೆ, ಜೊತೆಗೆ ತಿಂಡಿ ತಿಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತುಕತೆ ನಡೆದಿದೆ, ಅದಾದ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ನನ್ನ ಹಳೆ ಸ್ನೇಹಿತರು, ಅವರು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ, ನಮ್ಮ ಜೊತೆಗೇ ಇರ್ತಾರೆ, ಮುಂದೆನೂ ನಮ್ಮ ಜೊತೆಗೇ ಇರ್ತಾರೆ, ಅವರು ಎಲ್ಲೂ ಹೋಗುವ ಪ್ರಶ್ನೆನೇ ಇಲ್ಲ, ಊಹಾಪೋಹಗಳು ಬೇಡ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಬಂದು ಹೋಗ್ತಾ ಇರೋದರಿಂದ ಕಾಂಗ್ರೆಸ್ಗೆ ಈಗ ನಡುಕ ಶುರುವಾಗಿದೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೇರೆ ಬೇರೆ ಕಡೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಸಮಾವೇಶ ಮಾಡ್ತಾ ಇರೋದರಿಂದ ಬಿಜೆಪಿಯ ಹವಾ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ, ಅದಕ್ಕೋಸ್ಕರ ಈ ರೀತಿಯ ಊಹಾಪೋಹಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಾಗಾಗಿ ಊಹಾಪೋಹಕ್ಕೆ ಕಿವಿಗೊಡುವ ಅಗತ್ಯ ಇಲ್ಲ, ಸೋಮಣ್ಣ ಅವರು ಎಲ್ಲೂ ಹೋಗೋದಿಲ್ಲ, ನಮ್ಮ ಜೊತೆಗೆ ಇರ್ತಾರೆ, ಮುಂದೆನೂ ನಮ್ಮ ಜೊತೆಗೆ ಇರ್ತಾರೆ. ನಾನು ಅವರು ಬಹಳ ಹಳೆ ಸ್ನೇಹಿತರು, ಹಾಗಾಗಿ ಭೇಟಿಯಾಗಿದ್ದಾವೆ, ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ, ಇದು ಮಾಮೂಲಿ ಭೇಟಿ ಇದು ಅಂತ ಹೇಳಿದ್ದಾರೆ.